Praise the Lord. Hallelujah. 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 Yeswe Sutra. Yeswe Vandane. Yeswe Aradhane. Hallelujah. 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 Praise the Lord. Praise the Lord. Praise the Lord. Hallelujah. Chanagidra. Ellaru santoshavagiddira. Praise the Lord. Praise the Lord. Hallelujah. Hallelujah. ಕ್ರಿಸ್ಮಸ್ ಹತ್ರ ಬರ್ತಾ ಇದ್ದೀವಿ ನಾವು. ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಆಚರಣೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಹೃದಯದಲ್ಲಿ, ಮನಸ್ಸಿನಲ್ಲಿ, ಕುಟುಂಬಗಳಲ್ಲಿ, ಇಡೀ ನಮ್ಮ ಚರ್ಚಿನಲ್ಲಿ, ನಮ್ಮೆಲ್ಲ ಪ್ರತಿಯೊಂದು ನಮ್ಮ ಈ ಸಮುದಾಯದಲ್ಲಿ ಸಂತೋಷ ಸಂತೋಷ ಹರಿದು ಬರದಲ್ಲೇ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಸಹೋದರ ಸಹೋದರನಿಗಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಪ್ರತಿಯೊಬ್ಬರ ನಮ್ಮ ಜೀವನದಲ್ಲಿನ ಎಲ್ಲ ದುಃಖ ದುಗುಡ ದುಮ್ಮಾನ ಇವುಗಳೆಲ್ಲವನ್ನ ಅವ್ರು ತೆಗೆದುಕೊಂಡು ಹೋಗ್ತಾರೆ. ಪ್ರತಿಯೊಂದನ್ನು ದೂರ ಮಾಡ್ತಾರೆ. ಯಾಕೆಂದರೆ ಎಲ್ಲ ನಮಗೋಸ್ಕರ ಮನುಷ್ಯನಾಗಿ ಈ ಲೋಕದಲ್ಲಿ ಹೊಟ್ಟೆಯೊಂದು ಸರಳ ಸರಳ ಜೀವನವನ್ನು ನಡೆಸಿಕೊಂಡು ನಿಮ್ಮ ಲೋಕೋದ್ಧಾರಕರಿಗೆ ಬಂದ ಯೇಸು ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಆ ಯೇಸುವಿನ ಸನ್ನಿಧಿಯಲ್ಲಿ ನಾವು ಈ ಸಂಜೆ ಹೊತ್ತು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ. ಇದರ ಮೂಲಕ ನಾವು ಬಿಡುಗಡೆಯನ್ನು ಪಡೆಯುತ್ತಾ ಇದ್ದೀವಿ. ಆ ದೇವರ ವಾಕ್ಯ ನಮಗೆ ಬಿಡುಗಡೆ ನೀಡುತ್ತೆ. ಹಲವಾರು ಕಷ್ಟಗಳಲ್ಲಿದ್ದೀವಿ ನಾವು, ಹಲವಾರು ಬಂಧನಗಳಲ್ಲಿದ್ದೀವಿ ನಾವು, ಹಲವಾರು ಮನಸ್ಸಿನ ದುಃಖ ನೋವುಗಳಿಂದ ತುಂಬಿಕೊಂಡಿದ್ದೀವಿ, ಹಲವಾರು ಗಾಯಗಳು ನಮ್ಮ ಬಾಧಿಸ್ತಾ ಇವೆ, ಹೃದಯ ಮನಸ್ಸಿನ ಗಾಯಗಳು ನಮಗೆ ಬಾಧಿಸ್ತಾ ಇವೆ. ಇವೆಲ್ಲವುಗಳಿಂದ ಬಿಡುಗಡೆ ನೀಡುವಂತಹ ಲೋಕೋದ್ಧಾರಕದ ಯೇಸು ನಮ್ಮೊಡನಿದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. 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 ಯೇಸುವಿನಲ್ಲಿ ಯಾವತ್ತೂ ದೃಢ ವಿಶ್ವಾಸವನ್ನು ಇಡ್ತಾನೋ ಆತನಿಗೆ ಬಿಡುಗಡೆ ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಯಾವ ಆತನ ಯೇಸುವಿನಲ್ಲಿ ದೃಢವಾಗಿ ವಿಶ್ವಾಸತೆಯನ್ನು ಇವನ ಎಲ್ಲ ರೋಗ ರುಚಿನಗಳೆಲ್ಲ ಬಾಧ್ಯತೆಗಳನ್ನು ಬಿಡುಗಡೆ ಅವುಗಳಿಂದ ಯೇಸು ಬಿಡುಗಡೆ ನೀಡ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಎಲ್ಲರೂ ನಾವು ದೇವರಲ್ಲಿ ವಿಶ್ವಾಸನ ಕೆಲವೇ ನಿಮಿಷಗಳಿಗೆ ದೇವರ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಸಿಗಲಿ. ಆ ದೇವರ ವಾಕ್ಯ ನಮಗೆ ಶಕ್ತಿಯನ್ನು ನೀಡೆಂದು ಒಂದುಗಳಿಗೆ ಮೌನವಾಗಿ ಪ್ರಾರ್ಥಿಸೋಣ. ದೇವರ ಆತ್ಮವು ನಮ್ಮ ಹೃದಯ ಮನಸ್ಸುಗಳನ್ನು ನೆನೆಸಲಿ, ನಮ್ಮನ್ನು ಆವರಿಸಿಕೊಳ್ಳಲಿ. ಆ ದೇವರ ಶಕ್ತಿಯು ನಮ್ಮನ್ನು ಆವರಿಸಿಕೊಳ್ಳಲಿ. ಎಲ್ಲ ಸೈತಾನ ಶಕ್ತಿಗಳಿಂದ ಬಿಡುಗಡೆ ನೀಡಲಿ. ದೇವರ ವಾಕ್ಯವನ್ನು ನಾವು ಆಲಿಸೋಣ. ಅಧ್ಯಾಯ 35 ವಾಕ್ಯ 1. ಆನಂದಿಸಲಿ ಅರಣ್ಯವು ಮರುಭೂಮಿಯು, ಹೂಗಳಂತೆ ಅರಳಿ ಹರ್ಷಿಸಲಿ ಒಣ ನೆಲವು, ಉಲ್ಲಾಸಿಸಲಿ ಅದು ಹುಲಸಾಗಿ ಹೂ ಬಿಟ್ಟು. ಹೌದು, ಸಂತಸ ಸಂಗೀತ ಹಾಡುವಷ್ಟು ದೊರಕಲಿ ಅದಕ್ಕೆ ಲೆಬನೋನಿನ ಮಹಿಮೆಯು. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ಚಂಚಲ ಹೃದಯದವರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯ್ಯಿ ತೀರಿಸಲು, ಬರುವನು ಆ ದೇವರ ಪ್ರತೀಕಾರವೆಸಗಲು. ತಾನೇ ಬರುವ ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಕುರುಡರು ಕಣ್ಣು ಕಾಣದಾದಾಗ, ಕಿವುಡರು ಕಿವಿ ತೆರೆಯುವುದಾಗ, ಜಿಗಿಯುವನು ಕುಂಟನು ಜಿಂಕೆಯಂತೆ ಹಾಡುವುದು ಮೂಕನ ನಾಲಿಗೆ ಹರ್ಷ ಗೀತೆ. ಒರತೆಗಳು ಒಡೆಯುವವು ಅರಣ್ಯದಲ್ಲಿ, ನದಿಗಳು ಹುಟ್ಟಿ ಹರಿಯುವವು ಒಣನೆಲದಲ್ಲಿ. ಸರೋವರವಾಗುವುದ ಉರಿಕಾಡು, ಬುಗ್ಗೆಯಾಗುವುದ ಭುವಿ ಬರಡು. ನರಿಗಳು ನಿವಾಸಿಸುವ ಗುಹೆಗಳು ಆಗುವು ಹೊಲಸಾದ ಹುಲ್ಲುಗಾವಲುಗಳು. ಅಲ್ಲಿರುವುದು ಒಂದು ರಾಜಮಾರ್ಗ, ಅದೆನಿಸಿಕೊಳ್ಳುವುದು ಪವಿತ್ರ ಮಾರ್ಗ. ನಡೆಯನು ಅದರಳು ಪಾಪಾತ್ಮನು, ಅದಾಗುವುದು ಜನರಿಗೆ ಮೀಸಲು, ದಾರಿ ತಪ್ಪನು ಅಲ್ಲಿ ನಡೆಯುವ ಮೂಡನು.
ಅಲ್ಲಿರುವುದು ಸಿಂಹ ಸಿಂಹಿಣಿ, ಅಲ್ಲಿ ಸೇರದು ಕ್ರೂರ ಪ್ರಾಣಿ. ಕಾಣಸಿಗದಲ್ಲಿ ಅದಾವ ಹಾನಿ, ಪಾಪ ವಿಮುಕ್ತರೇ ನಡೆವರಲ್ಲಿ. ಹಿಂದಿರುಗುವರು ಸರ್ವೇಶ್ವರನಿಂದ ವಿಮೋಚನೆ ಪಡೆದವರು ಜಯ ಜಯಕಾರದೊಂದಿಗೆ ಸಿಯೋನನ್ನು ಸೇರುವರು. ನಿತ್ಯಾನಂದ ಸುಖವಿರುವುದು ಕಿರೀಟಪ್ರದವಾಗಿ ಸಿಗುವುದವರಿಗೆ ಹರ್ಷಾನಂದದ ಸವಿ. ತೊಲಗುವುದು ದುಃಖ ದುಗುಡದ ಕಹಿ. ದೇವರ ವಾಕ್ಯವದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕುಳಿತುಕೊಳ್ಳೋಣ. ಎಲ್ಲರೂ ಸಂತೋಷವಾಗಿದ್ದೀರಾ? ಹೃದಯದಲ್ಲಿ, ಮನಸ್ಸಿನಲ್ಲಿ, ಕುಟುಂಬದಲ್ಲಿ ಸುಳ್ಳು ಹೇಳ್ತೀರ ತಾನೆ? ಮುಖಗಳು ತೋರಿಸುತ್ತೆ ಸಂತೋಷದಿಂದಿರುತ್ತ ಖಂಡಿತ, ಆದರೆ ಕೆಲವು ನೋವುಗಳಂತೂ ಇದ್ದೇ ಇರುತ್ತವೆ. ಅವಲ್ಲ, ಹೌದಲ್ವಾ? ಇವತ್ತು ನಿನ್ನೆ ರಾತ್ರಿ 12 ಗಂಟೆಗೆ ಏನಿತ್ತು? ಕತ್ತಲೆ ಇತ್ತು. ಈಗ ಬೆಳಕಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲೆ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಕತ್ತಲೆಯಲ್ಲಿ ನನ್ನ ವಿಶ್ವಾಸದ ಬೆಳಕು ಪ್ರಜ್ವಲಿಸುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಚಿಕ್ಕ ಕಥೆನ ಹೇಳ್ತೀನಿ. ಏನು, ಒಂದು ಸನ್ಯಾಸ ಮಠ ಇತ್ತು. ಗುರುಗಳು ಹಿಂದಿನ ಕಾಲದಲ್ಲಿ ಈಗನೂ ಇದ್ದಾರೆ. ಈಗ ನಮ್ಮ ಕಪಿಜನ್ ಫಾದರ್ಸ್, ಕಾರ್ಮಲೈಟ್ ಫಾದರ್ಸ್ ಎಲ್ಲ ಅವರೆಲ್ಲ ಗುರುಗಳನ್ನು ದೊಡ್ಡ ಗುರುಕುಲದಲ್ಲಿರ್ತಾರೆ. ಒಂದು ಗುರುಮಠದಲ್ಲಿರ್ತಾನೆ. ಒಂದು ಗುರುಮಠ ಇತ್ತು ಹೀಗೇ, ತುಂಬ 20-25 ಫಾದರ್ಸ್ಗಳಿದ್ದಲ್ಲಿ, ಫಾದರ್ಸ್ ಬ್ರದರ್ಸ್ ಎಲ್ಲ ಇದ್ದರು ಅಲ್ಲಿ. ಯಾವತ್ತೂ ಈ ಗುರುಮಠದಲ್ಲಿ ಏನೋ ಸಂತೋಷ ಇರ್ತಿರಲಿಲ್ಲ. ಅಪ್ಪ ಏನಪ್ಪ, ಒಂದು ಗುರುಕಲ ಆದರೆ ಏನೊಂದು ಜಗಳ ನಡೀತಾ ಇರ್ತವೆ, ದಿನ ಏನೋ ಗಲಾಟೆ ನಡೀತಾ ಇರುತ್ತೆ. ಒಬ್ಬರು ಪಾದ್ರಿಗೆ ಇನ್ನೊಬ್ಬರನ್ನು ಕಂಡರೆ ಆಗಲ್ಲ, ಆಗಂದ ಆಗಂತ ಆಯ್ತು. ಒಂದು ಪರಿಸ್ಥಿತಿ ಏನು ಚೆನ್ನಾಗಿರಲಿಲ್ಲ. ಅಯ್ಯೋ, ಯಾವತ್ತೂ ನೋವು, ಯಾವತ್ತೂ ಗಲಾಟೆ, ಯಾವತ್ತಲ್ಲಿ ನೆಮ್ಮದಿ ಇರಲಿಲ್ಲ. ಇದಂತೂ ಹತ್ತಿರದಲ್ಲಿ ಇನ್ನೊಂದು ಗುರುಮಠ ಇತ್ತು, ಒಂದು ಸ್ವಲ್ಪ ದೂರದಲ್ಲಿ. ಅಲ್ಲೇನು ಅಲ್ಲಿ ಈಗ ಇರಲಿಲ್ಲ. ಅಲ್ಲಿ ಒಂದು ವಿರುದ್ಧವಾಗಿ, ಅಲ್ಲೇ ಭಾಳ ಸಂತೋಷ. ಯಾವತ್ತು ನೋಡಿದರೂ ಸಂತೋಷ, ಯಾವ ಗುರುಗಳನ್ನು ನೋಡಿದರೂ ಒಂದು ಮುಖದಲ್ಲಿ ಒಂದು ಪ್ರಜ್ವಲ ಆ ಬೆಳಕು, ಆ ಸಂತೋಷ, ಸಮಾಧಾನ ಎಲ್ಲ. ಯಾರಾದ ಏನು ಗಲಾಟೆನೂ ಇಲ್ಲ, ಜಗಳನೂ ಇಲ್ಲ, ಅಲ್ಲಿ ಬರೀ ಪ್ರೀತಿ ಪ್ರೀತಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದಿನ ಈ ಮೊದಲನೇ ಗುರುಮಠದ ಒಬ್ಬರು ಗುರುಗಳು ಅಲ್ಲಿಗೆ ಹೋಗ್ಬಿಟ್ರು. ಆ ಫಾದರ್ಸ್ನ ಕೇಳಿ, ಒಬ್ಬರು ಫಾದರನ್ನು ಸುಪೀರ್ ಅಂತ ಹೇಳ್ತೀವಿ ನಾವು, ಅವರನ್ನು ಕೇಳಿದರು, ಫಾದರ್ ನಿಮ್ಮ ಗುರುಮಠದಲ್ಲಿ ಯಾಕಪ್ಪ ಈ ಸಂತೋಷ? ನಮ್ಮ ಗುರುಮಠದಲ್ಲಿ ಏನಿಲ್ಲ, ಯಾವತ್ತೂ ನೋಡಿದ್ರಲ್ಲಿ ಜಗಳ ಗಲಾಟೆ ನೆಮ್ಮದಿ ಏನಿಲ್ಲ, ಆದರೆ ನಿಮ್ಮ ಗುರುಮಠದಲ್ಲಿ ಎಲ್ಲ ನೆಮ್ಮದಿ ಸಂತೋಷ, ಇದೇನು ವಿಶೇಷ, ಯಾಕೆ ಹೀಗಾಗುತ್ತೆ? ಅದಕ್ಕೆ ಆ ಗುರುಮಠದ ಫಾದರ್ ಹೇಳಿದರು, ನಿಮ್ಮ ಗುರುಮಠದಲ್ಲಿ ಜೀಸಸ್ ಇದ್ದಾರೆ. ಆ ಜೀಸಸ್ ಒಬ್ಬ ಯಾವೋ ಒಬ್ಬ ಫಾದರ್ನ ರೂಪದಲ್ಲಿದ್ದಾರೆ. ಆದರೆ ಏನಾಗುತ್ತೆ, ಈ ಗುರುಮಠದಲ್ಲಿ ಆ ಜೀಸಸ್ಗೆ ಗೌರವ ಸಿಗ್ತಾ ಇಲ್ಲ. ಈ ಗುರುಮಠದಲ್ಲಿ ಜೀಸಸ್ಗೆ ಗೌರವ ಸಿಗ್ತಾ ಇಲ್ಲ. ಎಲ್ಲರೂ ಅವರನ್ನು ದ್ವೇಷಿಸ್ತಾ ಇದ್ದಾರೆ, ಜಗಳಾಡ್ತಾ ಇದ್ದಾರೆ ಯೇಸುವನ್ನೇ. ಹಾಗಾಗಿ ನಿಮ್ಮ ಈ ಗುರುಮಠದಲ್ಲಿ ಸಂತೋಷನೇ ಇಲ್ಲ, ನೆಮ್ಮದಿ ಇಲ್ಲ, ಯಾಕೆಂದರೆ ಯೇಸುಗೆ ಅಲ್ಲಿ ಗೌರವ ಸಿಗಲ್ಲ. ಆದ್ದರಿಂದ ನೀವೊಂದು ಮಾಡಿ, ನಿಮ್ಮ ಗುರುಮಠದಲ್ಲಿ ಹೋಗಿ ಇವತ್ತಿನೊಂದು ನಿರ್ಧಾರ ತಗೊಳ್ಳಿ. ಇಲ್ಲಿ ಯಾರು ಯೇಸು ಅಂತ ಗೊತ್ತಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಗುರುಗಳು ಯೇಸುವೆ ಅಂದ್ಕೊಳ್ಳಿ. ಪ್ರತಿಯೊಬ್ಬ ಗುರುಗಳು, ಬ್ರದರ್ಸ್ ಯಾರೇ ಇರಲಿ, ಎಲ್ಲರೂ ಯೇಸು ಅಂತ ಅಂದ್ಕೊಳ್ಳಿ. ಅವರಿಗೆ ಗೌರವ ಕೊಡಿ, ಅವರನ್ನು ಪ್ರೀತಿಸಿ. ನಿಮ್ಮ ಗುರುಮಠದಲ್ಲಿ ಸಮಾಧಾನ ಬರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಗುರುಗಳು ಹಿಂದೆ ಬಂದು ಅದೇ ಹೇಳ್ತಿರುವ ಅಂದಿನಿಂದ ಅಲ್ಲಿ ಎಲ್ರಿಗೂ ಗೌರವ ಸಿಕ್ತೊಡಗಿದು. ಎಲ್ಲ ಚೇಂಜ್. ಎಲ್ಲರೂ ಯಾರು ಜೀಸಸ್ ಅಂತ ಯಾರಿಗೂ ಗೊತ್ತಿಲ್ಲ. ಜೀಸಸ್ ಇದ್ದಾರೆ ಅಲ್ಲಿ, ಯಾರಂತ ಯಾರಿಗೂ ಗೊತ್ತಿಲ್ಲ. ಯೇಸು ಯಾರಂತ ಯಾರಿಗೂ ಗೊತ್ತಿಲ್ಲ. ಆದರೆ
ಪ್ರತಿಯೊಬ್ಬರು ಇವರೇ ಯೇಸು ಇವರೇ ಯೇಸು ಇವರೇ ಯೇಸು ಅಂತ ಪ್ರತಿಯೊಬ್ಬರಿಗೂ ಗೌರವ, ಪ್ರತಿಯೊಬ್ಬರಿಗೂ ಪ್ರೀತಿ. ಜಗಳ ಹೋಗ್ಬಿಡ್ತು, ಕೋಪ ಹೋಗ್ಬಿಡ್ತು, ಮತ್ಸರ ಹೋಗ್ಬಿಡ್ತು, ಎಲ್ಲಲ್ಲಿ ಏನಿಲ್ಲ, ಬರೀ ಸಂತೋಷ, ಬರೀ ನೆಮ್ಮದಿ, ಬರೀ ಪ್ರೀತಿ, ಎಲ್ಲ ಶಾಂತಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸಹೋದರ ಸಹೋದರಿ, ನಮ್ಮ ಜೀವನದಲ್ಲೇ ನಡೆಯುತ್ತೆ. ಯೇಸು ನಮ್ಮೊಡನಿದ್ದಾರೆ, ಆದರೆ ನಮ್ಗೆ ಯಾಕೆ ಸಂತೋಷ ಇಲ್ಲ, ಯಾಕೆ ನಮಗೆ ನೆಮ್ಮದಿ ಇಲ್ಲ? ಇವತ್ತು ಎಲ್ಲ ಚರ್ಚುಗಳಲ್ಲಿ ನಾವು ಸಂತೋಷದ ರವಿವಾರ ಅಂತ ಆಚರಿಸ್ಕೊಳ್ತೀವಿ, ಜಾಯ್ಫುಲ್ ಸಂಡೇ. ಕ್ರಿಸ್ಮಸ್ ಮೊದಲನೆಯ, ಇದು ಮೂರನೇ ಆದಿತ್ಯವಾರ ರವಿವಾರ, ಇದು ಸಂತೋಷದ ಭಾನುವಾರ ಅಂದ್ಕೊಳ್ತೀವಿ, ಸದಾ ಆಚರಣೆ ಮಾಡ್ತೀವಿ. ಯಾಕೆ? ಯೇಸು ಈ ಲೋಕಕ್ಕೆ ಆಗಮಿಸುವಂಥ, ಯೇಸು ನಮಗೆ ಬಿಡುಗಡೆ ನೀಡಿದಂಥ ಸಂದೇಶ, ಎಲ್ಲರಿಗೂ ಸಂತೋಷವನ್ನು ನೀಡಿದಂತಹ ಸಂದೇಶ ಹೊತ್ಕೊಂಡ ದಿನ. ಅದಕ್ಕಾಗಿ ನಾವು ಸಂತೋಷದ ಈ ಆಚರಣೆ ಮಾಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಸಂತೋಷ ಇರಲ್ಲ ಯಾಕೆ? ಯಾವಾಗ ಸಹೋದರ ಸಹೋದರ ನಮ್ಮ ಜೀವನದಲ್ಲಿ ನಾವು ನೋಡ್ಕೊಳ್ತೀವಿ, ಎಷ್ಟೋ ಮನೆಗಳಲ್ಲಿ ಇವತ್ತು ಮನಸ್ಸು ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ, ಜಗಳ, ಬರೀ ನೋವು. ಯಾಕೆ? ಅಲ್ಲಿ ಯೇಸುವಿಗೆ, ಯೇಸುವಿಗೆ ಗೌರವ ಇಲ್ಲ. ಇನ್ನೊಬ್ಬರಲ್ಲಿ ಯೇಸುವನ್ನು ನಾವು ಕಂಡುಕೊಳ್ತಿಲ್ಲ, ಅದಕ್ಕಾಗಿ ನಂಗೆ ಜಗಳವಾಡ್ತೀವಿ, ಮತ್ಸರದಿಂದ ತುಂಬಿಕೊಳ್ತೀವಿ, ಸ್ವಾರ್ಥದಿಂದ ತುಂಬಿಕೊಳ್ತೀವಿ. ಒಬ್ಬರ ಮುಖ ನೋಡಿದರೆ ಇನ್ನೊಬ್ಬರಿಗಾಗಲ್ಲ. ತುಳುವಿನಲ್ಲಿ ಒಂದು ಗಾದೆ ಇದೆ, ಓರಿಯಂತುಂಡ ಓರಿಯ ಕಾಪುಜಿ. ಏನೋ ಅವರನ್ನು ನೋಡಿಕೊಂಡ್ರೆ ನನಗಾಗಲ್ಲ, ಅಪ್ಪ ಏ ಅಮ್ಮ ಇವರೊಂದು ಒಳ್ಳೆ ಡ್ರೆಸ್ ಕಣ್ಣು ಮಾಡಿಕೊಂಡೆ, ಯಾಕಪ್ಪ ಆಯಿತು ಶೈನ್ ಆಗ್ತಾರೆ, ನಾನು ಅವರ ಮುಂದೆ ಡಿಮ್ ಆಗಿಬಿಡ್ತೇನೆ, ಇವರೇ ಶೈನ್ ಆಗಬಾರ್ದು ಅಂತ ಏನು ಹೇಳಿ ಅವರೆಲ್ಲ ಹೇಳ್ತೀನಿ. ನೋಡು ಅವಳೆ ಯಾರ್ಯಾರಾಗಿ ಮಾಡ್ತಾರಲ್ಲ, ಬಜ್ಜಿ ತಟ್ಲಸವರು ಗುಟ್ಟಿನಿಂದ ಹೇಳ್ತೀನಿ, ಆ ಗುಟ್ಟು ಅಲ್ಲಿಗೆ ನಂದು ಪಾಸ್ ಪಾಸಾಗಿ ಅಲ್ಲೇ ಬರುತ್ತೆ. ಅಷ್ಟರಲ್ಲಿ ಅಲ್ಲಿ ಮುಟ್ಟುವಾಗ ಬೆಂಕಿ ಹೊತ್ಕೊಳ್ಳೋತ್ತೆ, ಅಲ್ಲಿ ಜಗಳವಾಗಿಬಿಡುತ್ತೆ. ಇದು ನಮ್ಮ ಜೀವನ, ಇದು ನಮ್ಮ ಜೀವನ. ಆದ್ದರಿಂದ ಸಂತೋಷ ನೆಮ್ಮದಿ ಇದನ್ನು ಕಳ್ಕೊಳ್ತೀವಿ. ಸಹೋದರ ಸಹೋದರರು, ಇವತ್ತು ಯೇಸು, ಯೇಸು ನಮ್ಮೊಡನಿರಬೇಕು. ನಮ್ಮ ಜೀವನದಲ್ಲಿ ಯಾವಾಗ ಯೇಸು ತುಂಬಿಕೊಳ್ತಾರೆ, ಈ ಸಂತ ಪೌಲರು ಕೊರಿಂಥಿಯನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಮೂರನೇ ಅಧ್ಯಾಯ 16ನೇ ವಾಕ್ಯ, ದೇವರ ಪವಿತ್ರ ಆಲಯ ನೀವೆಂಬುದನ್ನು ನೆನಪಿಸಿಕೊಳ್ಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ನಮ್ಮ ಹೃದಯಗಳು ದೇವರಿಗೆ ಮೀಸಲಿಟ್ಟಂತಹ ಹೃದಯಗಳು, ಈ ನಮ್ಮ ದೇಹ ಯೇಸುವಿಗೆ ಮೀಸಲಿಟ್ಟಂತಹ ದೇಹ, ಈ ಆತ್ಮ ಯೇಸುವಿಗೆ ಸಮರ್ಪಿಸಿದಂಥ ಆತ್ಮ, ಇದರಲ್ಲಿ ಯಾವತ್ತೂ ಶೈತಾನ ಶಕ್ತಿ ಬರಲಿಕ್ಕೆ ಸಾಧ್ಯವಿಲ್ಲ, ಇದರಲ್ಲಿ ಯಾವತ್ತೂ ಮತ್ಸರ, ಗರ್ವ, ಅಹಂಕಾರ ಬರಲಿಕ್ಕೆ ಸಾಧ್ಯವಿಲ್ಲ. ಇದು ಬರೀ ಯೇಸುವಿಗೆ ಸಮರ್ಪಿಸಲ್ಪಟ್ಟ ದೇಹ, ಯೇಸುವಿಗೆ ಸಮರ್ಪಿಸಲ್ಪಟ್ಟ ಈ ಹೃದಯ, ಯೇಸುವಿಗೆ ಸಮರ್ಪಿಸಲ್ಪಟ್ಟ ಈ ಜೀವ, ಹೇಗೆ ಅದು ಕೆಟ್ಟ ಶಕ್ತಿಯಿಂದ ತುಂಬಲಿಕ್ಕೆ ಸಾಧ್ಯ? ಖಂಡಿತವಿಲ್ಲ. ಯಾವಾಗ ಅಲ್ಲಿ ಯೇಸುವಿನ ಶಕ್ತಿ ಇಲ್ಲ, ಅಲ್ಲಿ ಮಾತ್ರ ಕತ್ತಲೆ ಬರುತ್ತೆ, ಕತ್ತಲೆ ಬರುತ್ತೆ, ನೆಮ್ಮದಿ ಕಳ್ಕೊಳ್ತೀವಿ, ದುಃಖ ದುಗುಡಗಳಿಂದ ತುಂಬಿಕೊಳ್ತೀವಿ, ಬರೀ ನೋವುಗಳು, ಗಾಯಗಳು ಇವು ನಮ್ಮನ್ನು ಬಾಧಿಸ್ತವೆ, ರೋಗಗ್ರಸ್ತರಾಗ್ತೀವಿ ನಾವು, ಎಲ್ಲ ಕಳ್ಕೊಳ್ತೀವಿ. ಆದ್ದರಿಂದ ಇವತ್ತಿನ ಶುಭ ಸಂದೇಶ, ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಪ್ರತಿಯೊಬ್ಬರು. ಇವತ್ತು ನಾವು ಯೇಸುವಿನ ಆ ಆಗಮ ನಮ್ಮೊಳಗಾಗಬೇಕು. ಅದೇ ಕ್ರಿಸ್ಮಸ್ಗೆ ನಾವು ಮಾಡುವಂತಹ ಪ್ರಿಪರೇಷನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಏನೆಲ್ಲ ಯೋಚಿಸ್ತೀವಿ ಕ್ರಿಸ್ಮಸ್ಸಿಗೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಏನೋ ಮಾಡ್ತೀವಿ, ತಿಂಡಿ ಮಾಡಬೇಕಾದ್ರೆ, ಡ್ರೆಸ್ ಮಾಡಬೇಕಾದ ಅಂತ ಅಂದ್ಕೊಳ್ತೀವಿ ನಾವು, ಅದು ಮುಖ್ಯವಲ್ಲ. ಆದರೆ ನಮ್ಮ ಜೀವನವನ್ನು ಅಲಂಕರಿಸುವಂತಹ, ಆತ್ಮವನ್ನು ಅಲಂಕರಿಸುವಂಥ ಆ ಯೇಸುವಿನ ಶಕ್ತಿ ಆ ನಮ್ಮ ಹೃದಯದಲ್ಲಿ ತುಂಬಿಕೊಂಡ್ರೆ ತಾನೇ ನಮ್ಮ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತಿನ ದೇವರ ವಾಕ್ಯ ನಮಗೆ ಹೇಳುತ್ತೆ, ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ನಾವು ಎತ್ತಿಷ್ಟರಲ್ಲೇ ಕೇಳ್ಕೊಂಡೀವಿ, ಆನಂದಿಸಲಿ ಅರಣ್ಯವು ಮರುಭೂಮಿಯು, ಹೂಗಳಂತೆ ಅರಳಿ ಹರ್ಷಿಸಲಿ ಒಣನೆಲವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ,
ಹಾಲೆಲೂಯ್ಯಾ. ಮಳೆ ಬರೆದು ಮಳೆ ಬರೆದಾಗ ಏನಾಗುತ್ತೆ? ಭೂಮಿ ಬರಡಾಗಿಬಿಡುತ್ತೆ, ಬಾಯಿ ಬಿಡುತ್ತೆ, ಏನಾಗಲ್ಲ ಅದರಲ್ಲಿ. ಯಾಕಂದರೆ ಎಲ್ಲ ಧೂಳು ಬಿಸಿ, ಅಲ್ಲಿ ಗಿಡನೂ ಬದುಕಲ್ಲ, ಹುಲ್ಲೂ ಬದುಕಲ್ಲ, ಏನು ಹಸಿರು ಬದುಕಲ್ಲ, ಎಲ್ಲವೂ ಗುಡ್ಡಗಡಾಗಿ ಬಿಡ್ತದೆ. ಬರೀ ಅದು ಎಲ್ಲ ತಾಪ ಮಾಡಿದ ಬರೀ ಸುಟ್ಟೋಗೋಂಥ ಭೂಮಿ ಆಗುತ್ತೆ. ಯಾವಾಗ ನನ್ನ ಜೀವನದಲ್ಲಿ ದೇವರ ಪ್ರೀತಿ ಇಲ್ಲ, ಆ ಯೇಸುವಿನ ಆ ಶಕ್ತಿ ನನ್ನಲ್ಲಿಲ್ಲ, ನನ್ನ ಜೀವನ ಬರಡು ಭೂಮಿಯಂತೆ. ಈ ಜೀವನದಲ್ಲಿ ನಾನು ಬರೀ ನೋಡಲಿಕ್ಕೆ ಮನುಷ್ಯನಾಗಿ ಬದುಕುತ್ತಾ ಇದ್ದೀನಿ, ಆದರೆ ಜೀವ ಇಲ್ಲ, ಜೀವ ಇಲ್ಲ, ಬರಡು ಭೂಮಿ ಅಷ್ಟೇ. ಈ ಆತ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಏಕೆಂದರೆ ಯೇಸು ಇಲ್ಲ, ಯೇಸು ಇಲ್ಲ, ಆತ್ಮವಿಲ್ಲ, ಪವಿತ್ರ ಆತ್ಮವಿಲ್ಲ, ದೇವರ ಶಕ್ತಿ ಇಲ್ಲ, ಬರಡು ಭೂಮಿ. ಈ ಜೀವನ ಬರಡು ಭೂಮಿ ಅಂತಾಗ ನಮಗೆ ಅಲ್ಲಿ ನಮಗೆ ಜೀವಿಸಲು ಆಗಲ್ಲ, ನಿರಾಶರಾಗಿಬಿಡ್ತೀವಿ. ಅದೇ ನಮ್ಮ ಜೀವನದಲ್ಲಿ ನೋಡುವಂಥ ದುಃಖಗಳು, ನೋವು, ಅದೆಷ್ಟು ನಾವು ನೋಡ್ತಾ ಇದ್ದೀವಿ. ಅದೇ ಜೀವನದಲ್ಲಿ ನಡೆಯುವಂಥ ಈ ಘಟನೆಗಳು ಪೇಪರ್ನಲ್ಲಿ ಓದ್ತಾ ಇದ್ದೀವಿ, ಟಿ ವಿಯಲ್ಲಿ ಓದ್ತಾ ಇದ್ದೀವಿ. ಅದೆಷ್ಟು ಅತ್ಯಾಚಾರಗಳು, ಅದೆಷ್ಟೋ ಕೊಲೆಗಳು, ಅದೆಷ್ಟೋ ಕೊಲೆಗಳು, ಅದೆಷ್ಟೋ ಜಗಳಗಳು, ಕುಟುಂಬಸ್ಥರ ನಡುವೆ ಜಗಳಗಳು, ಗಂಡ ಹೆಂಡಿರ ನಡುವೆ ಜಗಳ, ಪವಿತ್ರ ಆ ಸಂಸ್ಕಾರದಲ್ಲಿ ಒಂದುಗೂಡಿದ ಆ ಗಂಡ ಹೆಂಡಂದಿರು ಜಗಳವಾಡಿಕೊಂಡು ಒಬ್ಬರಿಂದ ದೂರವಾಗ್ತಿದ್ದಾರೆ. ಯೇಸುವಿನ ಹೃದಯ ನೋಯುತ್ತಿದೆ, ಯಾಕೆಂದರೆ ದೇವರ ಆ ಪರಮ ಪವಿತ್ರ ಪ್ರೀತಿ ಚೆಲ್ಲಿ ಹೋಗುತ್ತೆ, ಚೆಲ್ಲಿ ಹೋಗುತ್ತೆ. ಯೇಸುವಿನ ಹೃದಯ ಗಾಸಿಗೊಳ್ಳುತ್ತೆ. ನನ್ನಂಥ ನಿಮ್ಮಂಥ ಒಬ್ಬರ ಸಹೋದರ ಕಷ್ಟದಲ್ಲಿರುವಾಗ, ಈ ಹೃದಯ ನ ಮುಚ್ಚಿಕೊಂಡಿರುವಾಗ, ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ, ಈ ಹೃದಯ ಕಲ್ಲಿನಂತಹ ಹೃದಯವಾದಾಗ ಯೇಸುವಿನ ಶಕ್ತಿ ಹೋಗ್ಬಿಡುತ್ತೆ. ಬರೀ ಬರಡು ಬರಡು ಭೂಮಿ ಆಗ್ತಿದೆ ನನ್ನ ಹೃದಯ, ನನ್ನ ಕುಟುಂಬ, ಅಲ್ಲಿ ದೇವರ ಶಕ್ತಿ ಇಲ್ಲ. ಆದ್ದರಿಂದ ಸಹೋದರ ಸಹೋದರರೇ, ಇವತ್ತು ದೇವರ ವಾಕ್ಯ ನಮಗೆ ಹೇಳುತ್ತೆ, ದೇವರ ಯೇಸು ಕ್ರಿಸ್ತರ ಆಗಮನ ನನ್ನಲ್ಲಿ ಹೊಸ ಜೀವ ತರುತ್ತೆ. ಅದಕ್ಕಾಗಿ ಇವತ್ತು ದೇವರ ಕರೆ ನಮಗೆ, ಯೇಸು ನಮ್ಮ ಜೀವನದಲ್ಲಿ ಬರಬೇಕು, ಯೇಸುವು ನಮ್ಮ ಜೀವನದಲ್ಲಿ ಇರಬೇಕು, ಯೇಸುವಿನ ಯೇಸುವಿಲ್ಲದ ಜೀವನ ಎಂದು ನಮಗೆ ಬದುಕೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯಾ, ಹಾಲೆಲೂಯ್ಯಾ, ಹಾಲೆಲೂಯ್ಯಾ. ಸಹೋದರ ಸಹೋದರರೇ, 2000 ವರ್ಷಗಳ ಹಿಂದೆ ಬರಡು ಭೂಮಿಯಂತಾಗಿತ್ತ ಆ ಕಾಲ, ಯೇಸುವಿನ ಆಗಮನದ ಕಾಲ. ಮನುಷ್ಯನಲ್ಲಿ ಸಂತೋಷವಿರಲಿಲ್ಲ, ಆದರೆ ಯೇಸುವಿನ ಆಗಮನದಿಂದ ಆಗುವ ಸಂತೋಷ, ಬಂದ ಸಂತೋಷಗಳೆಷ್ಟು. ಒಂದು ಸ್ವಲ್ಪ ದೇವರ ವಾಕ್ಯವನ್ನು ನಾವು ನೋಡೋಣ. ದೇವರ ವಾಕ್ಯ ನಿಮ್ಮಲ್ಲಿ ಬೈಬಲ್ ಇದ್ದರೆ ನೋಡಿ, ಲೂಕನ ಶುಭ ಸಂದೇಶ 8, ಲೋಕನ ಶುಭ ಸಂದೇಶ 8, ವಾಕ್ಯ 43 ಸ್ವಲ್ಪ ಕೇಳೋಣ, ಯಾರಾದರೂ ಓದಿ. 12 ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿ ಇದ್ದಳು. 12 ಒಂದಲ್ಲ ಎರಡಲ್ಲ 12 ನೋವು ನೋವು ಬರೀ ನೋವು, ಜೀವನ ನಿರಾಶೆ, ಜೀವನ ಕತ್ತಲೆ, ಜೀವನ. ಆದರೆ ಮುಂದೆ ಆಕೆ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ವೈದ್ಯರಿಗೆ ವೆಚ್ಚ ಮಾಡಿದ್ದರು, ಎಲ್ಲವನ್ನ ಕಳ್ಕೊಂಡಿದ್ದರು. ಆಕೆಯನ್ನು ಗುಣಪಡಿಸಲು ಯಾರಿಂದಲೂ ಸಾಧ್ಯವಾಗಿ ಯಾರಿದ್ದರೂ ಆಗಲಿಲ್ಲ. ವೈದ್ಯರು ಇನ್ನೊಬ್ಬರು ವೈದ್ಯರು ಆ ವೈದ್ಯರು ಈ ವೈದ್ಯರಂತ ಅಲೆದಾಡಿ ಅಲೆದಾಡಿಕೊಂಡು ಏನಾಗಿಲ್ಲ, 10 ಪ್ರಯೋಜನ ಆಗಿರಲಿಲ್ಲ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ದೇವಾ ಯಾಕಪ್ಪ ಈ ಕಷ್ಟ, ನೋವು ನೋವುಳ್ತಾ ಇದ್ದೇನೆ, ಈ ನರಳ್ತಾ ಇದ್ದೀನಿ ನಾನು, ಆದರೆ ದಾರಿ ಇಲ್ವಾ ನನಗೆ, 12 ಇದೆಂತಹ ಕಷ್ಟದ ಜೀವನ ಮುಂದೆ. ಆಕೆ ಹಿಮ್ಮದಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಹಂಚನ್ನು ಮುಟ್ಟಿದಳು. ಯೇಸು ನನ್ನ ಜೀವನದಲ್ಲಿ ಎಷ್ಟು ವರ್ಷ ಕಷ್ಟಪಟ್ಟದ್ದು ಸಾಕು, ಇವತ್ತು ನನ್ನ ಪಾಲಿಗೆ
ದೇವರು ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪಾಲಿಗೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ. ಅದೆಷ್ಟೋ ರೋಗಿಗಳನ್ನು ಅವರು ಮುಟ್ಟಿ ಅವರ ನೆರಳು ಬಿದ್ದ ಕೂಡಲೇ ಗುಣವಾಗ್ತಿದ್ದಾರೆ. ಅದೆಷ್ಟೋ ಜನ ಅವರ ಬಳಿಗೆ ಬಂದು ಸಂತೋಷವನ್ನು ಪಡೆಯುತ್ತಿದ್ದಾರೆ, ಹೊಸ ಜೀವನವನ್ನು ಪಡೆಯುತ್ತಿದ್ದಾರೆ. ನಾನೇನು ಮಾಡಲಿ? ನಾನು ಯೇಸುವಿನ ಬಳಿಗೆ ಹೋಗ್ತೀನಿ, ಯೇಸುವಿನ ಬಳಿಗೆ ಹೋಗ್ತೀನಿ. ಅವರ ಉಡುಪಿನ ಉಡುಪನ್ನು ಮುಡ್ತೀನಿ. ಅಷ್ಟೇ ಸಾಕು, ನನಗೇನು ಬೇನು ಬೇಡ. ಯೇಸುವಲ್ಲಿ ಹೇಳಲ್ಲ, ಯೇಸುವಿಗೆ ಉಪದ್ರನೂ ಕೊಡೋಲ್ಲ, ಬರೀ ನಾನು ಅವರ ಉಡುಪನ್ನು ಮುಡ್ತೀನಿ. ಅವರ ಶಕ್ತಿ ಆ ಉಡುಪಿನ ಮೂಲಕ ಬಂದರೂ ನನಗೆ ಸಾಕಷ್ಟೇ. ಅದೆಂಥ ವಿಶ್ವಾಸ! ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತೆ ಮುಂದೆ, ಆ ಕ್ಷಣವೇ ಅವಳ ರಕ್ತಸ್ರಾವವು ನಿಂತು ಹೋಯಿತು. ಆ ಕ್ಷಣವೇ, ಮರುಕ್ಷಣವಿಲ್ಲ, 10-20 ನಿಮಿಷಗಳಿಲ್ಲ, ಆದರೆ ಬರೀ ಆ ಕ್ಷಣವೇ. ಪ್ರೈಸ್ ದ ಲಾರ್ಡ್. ಎಲ್ಲ 12 ವರ್ಷಗಳಿಂದ ಅವಳು ಕಷ್ಟಪಡ್ತಿದ್ಳು, ಈ ಬರೀ ಒಂದೇ ಒಂದು ನಿಮಿಷ ಕ್ಷಣದಲ್ಲಿ ಆ ರಕ್ತಸ್ರಾವ ನಿಂತು ಬಿಟ್ಟಿತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದು ಯೇಸುವಿನ ಶಕ್ತಿ. 12 ವರ್ಷಗಳಿಂದ ಇರುವ ಕಷ್ಟಗಳಿಂದ ಬಿಡುಗಡೆ. ಇವತ್ತು ನಿನ್ನೆ ನಂತರ ಒಬ್ಬರು ನಮ್ಮದು ಚೆನ್ನಾಗಿ ವಿಚಾರಣಾ ಕೇಂದ್ರದವರೊಬ್ಬರು ಬಂದಿದ್ದರು. 14 ವರ್ಷ ಫಾದರ್, ನಮಗೆ ಮಕ್ಕಳಿಲ್ಲ ಫಾದರ್. 14 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಿಲ್ಲ. ನಾನು ತುಂಬ ಪ್ರಯತ್ನ ಪಟ್ಟು ವೆಲಂಕಣಿಗೆ ಹೋದೆ. ವೆಲಂಕಣಿಗೆ ಹೋಗಿ ನಾನು ಮೊಣಕಾಲೂರಿ ಆ ಮರಳಿನಲ್ಲಿ ಎಲ್ಲ ಗಾಯಗಳಾಗಿತ್ತು. ಅಷ್ಟೊಂದು ಪ್ರಾಯಶ್ಚಿತ್ತ ಮಾಡಿ ನನಗೆ ದೇವರು 14 ವರ್ಷಗಳ ನಂತರ ಒಂದು ಮಗುವನ್ನು, ಅದೊಂದು ನನಗೆ ಪ್ರೆಗ್ನೆನ್ಸಿ ಆಗಿದೆ ಬಿಟ್ಟುಬಿದ್ದೆ. ಆದರೆ ಕಣ್ಣೀರು ಹರಿಯತೊಡಗಿತು. ನಂತರ ರಿಪೋರ್ಟ್ ಇಟ್ಕೊಂಡು ಬಂದಿದ್ದರು ನಿನ್ನೆ ತಾನೇ ಮಧ್ಯಾಹ್ನ. ರಿಪೋರ್ಟ್ ಇಟ್ಕೊಂಡು ಬಂದಿದ್ದು, ಆ ರಿಪೋರ್ಟ್ ನನಗೆ ತೋರಿಸಿದರು. ಫಾದರ್, ಡಾಕ್ಟರ್ ಹೇಳಿದ್ದಾರೆ ಈ ಮಗುವಿನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ದೋಷ ಇದೆ. ಅದಕ್ಕಾಗಿ ಡಾಕ್ಟರ್ ಹೇಳಿದ್ದಾರೆ 3-4 ದಿವಸದೊಳಗೆ ನೀನು ಅಬಾರ್ಷನ್ ಮಾಡಿಸಬೇಕು. ಹೇಗಾಗುತ್ತೆ? 14 ವರ್ಷ ಮಕ್ಕಳಿಲ್ಲ. ಎಷ್ಟೋ ಕಾಡಿ ಬೇಡಿ ದೇವರಲ್ಲಿ ಒಂದು ಮಗುವಿನ ಭಾಗ್ಯ ಸಿಕ್ಕಿದೆ. ಆದರೆ ಈಗ ಅದು ಸರಿ ಇಲ್ಲ. ಡಾಕ್ಟ್ರ್ ಹೇಳ್ತಿದ್ದಾರೆ ಅಬಾರ್ಷನ್ ಮಾಡಿಸಿ. ನನ್ನ ಬಳಿಗೆ ಬಂದರು, ಫಾದರ್ ಏನಾದರೂ ಮಾಡಿಕೊಂಡು ಹೇಳಿ, ನನಗೆ ಏನಾದರೂ ಪ್ರೇಯರ್ ಮಾಡಿ ಫಾದರ್. ತುಂಬ ಪ್ರೇಯರ್ ಮಾಡಿದೆ. ನಾನು ಹೇಳಿದೆ ಕೊನೆಯಾಗಿ, ಅಮ್ಮ ನೀನು ಒಂದು ಮಾಡು, ಇನ್ನೊಂದು ಎಕ್ಸ್ಟ್ರಾ ಎಕ್ಸ್ಪರ್ಟ್ ಒಪಿನಿಯನ್ ಸ್ವಲ್ಪ ಇನ್ನೊಬ್ಬರ ಡಾಕ್ಟ್ರ್ ಹತ್ರ ಕೇಳು. ಆಯಿತು ಫಾದರ್, ನನಗೂ ಬೇರೆಯೊಬ್ಬರು ಹಾಗೆ ಹೇಳಿದರು ಫಾದರ್. ನಾನು ಆ ಡಾಕ್ಟರ್ ಬಳಿಗೆ ಹೋಗ್ತೀನಿ ಅಂತ ಹೇಳಿದರು. ಹೋಗಿದ್ದರು ನಿನ್ನೆ ಸಂಜೆ ಹೋಗಿದ್ದರು. ಇವತ್ತು ಬೆಳಿಗ್ಗೆ ನನ್ನ ಹತ್ರ ಪುನಃ ಬಂದರು. ಪುನಃ ಅದೇ ನಿರಾಶೆಯ ಮುಖ. ಫಾದರ್, ಡಾಕ್ಟರ್ನಿಗೆ ಹೇಳಿದ್ದಾರೆ ಅವ್ರಿಗೆ ಏನು ಮಾಡಲಿಕ್ಕಾಗಲ್ಲ. ಇನ್ನೊಬ್ಬರು ಡಾಕ್ಟ್ರು ಅದೇ ಹೇಳಿದರು, ಅವರು ಮಂಡೇ ಅಥವಾ ಟ್ಯೂಸ್ಡೇ ಒಳಗೆ ಅಬಾರ್ಷನ್ ಮಾಡಿಸಿ ಅಂತ ಹೇಳಿದರು. ಫಾದರ್ ಏನು ಮಾಡಲಿ, ನನಗೆ ಬೇಡ, ಅಬಾರ್ಷನ್ ಮಾಡಿಸ್ಲು ಬೇಡ. ಫಾದರ್ ನನಗೆ ಒಂದು ಮಗು ಬೇಕು. 14 ವರ್ಷ ಬೇಡಿದ್ದುಕೊಂಡು ದೇವರು ಕೊಟ್ಟಂಥ ಮಗು, ಏನಾದರೂ ಒಂದು ಅದ್ಭುತ ನಡೆಯಲಿ ಫಾದರ್ ಅಂತ ಪ್ಲೀಸ್ ಪ್ರೇಯರ್ ಮಾಡಿ ಅಂತ ಹೇಳಿದರು. ನಾನು ಹೇಳಿದೆ ಖಂಡಿತ ನಾನು ಪ್ರೇಯರ್ ಮಾಡ್ತೀನಿ, ನಾನು ಪ್ರೇಯರ್ ಗ್ರೂಪ್ಸ್ ರಿಕ್ವೆಸ್ಟ್ ಕೊಡ್ತೇನೆ ಅಂತ ಹೇಳಿದೆ. ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅದಕ್ಕೆ ನಾನು ಹೇಳಿದೆ ನಿಮ್ಮಲ್ಲೂ ಅದೇ ನಿಮ್ಮ ಪ್ರೇಯರ್ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಒಬ್ಬರಿಗೆ ಗೊಂಚಿಕ್ ಪ್ರಾರ್ಥನೆ ಮಾಡಿ, ಅವಾಗ ಆಮೇಲೆಗೋಸ್ಕರ ಪ್ರಾರ್ಥನೆ. 14 ವರ್ಷಗಳ ನಂತರ ಅದು ಕಡು ಪಾಪ ಒಂದು ದೊಡ್ಡ ಇದ್ದವರನ್ನು ಪಡು ಬಡವರು ಅದನ್ನು ತುಂಬ ನೋಡ್ತಿದ್ದಾರೆ. ಒಂದು ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ಇವತ್ತವರಿಗಾಗಿ. ನಾನು ಹೇಳಿದೆ, ಇನ್ನೊಂದು ಹೇಳಿದೆ, ನಾನು ಕೊನೆ ಒಂದು ಪ್ರಯತ್ನ ಮಾಡಮ್ಮ. ನಾನು ಇನ್ನೊಬ್ಬರು ಡಾಕ್ಟರ್ಗೆ ನಾನು ಪ್ರಿಸ್ಕ್ರೈಬ್ ಮಾಡಿದೆ ಇವತ್ತು. ಅವ್ರು ಹೇಳಿದ್ರು ಫಾದರ್ ಸ್ಕ್ಯಾನಿಂಗು ಹಣ ಇಲ್ಲ. ನಾನು ಹೇಳಿದೆ ನಾನು ದುಡ್ಡು ಕೊಟ್ಟೆ ಇವತ್ತು, ಅಮ್ಮ ಸ್ಕ್ಯಾನಿಂಗ್ ಮಾಡಿಸಿ, ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸಿ, ದೇವರಲ್ಲಿ ಪ್ರಾರ್ಥಿಸಿ ಸ್ಕ್ಯಾನ್ ಮಾಡಿಸಿ. ನಾಳೆ ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗಿ, ನಾನೊಂದು ಇನ್ನೊಂದು ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಕೊಡ್ತೇನೆ ಅಂತ ನಾಟಕ ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಲು. ದೇವರಲ್ಲಿ ಪ್ರಾರ್ಥಿಸೋಣ. ಎಷ್ಟು ನೋವು, ಕತ್ತಲೆ,
ಯಾವಾಗ ನಮ್ಮ ಜೀವನದಲ್ಲಿ ನೋಡಿ ಇಂಥ ದುಃಖಗಳಿವೆ, ಯೇಸುವಿಗೆ ಎಲ್ಲವೂ ಸಾಧ್ಯ. 12 ವರ್ಷಗಳಿಂದ ಆ ಒಂದು ಮೈ ರೋಗದಿಂದ ಒಂದೇ ಕ್ಷಣದಲ್ಲಿ ಗುಣವಾದ ಮಹಿಳೆ ಖಂಡಿತ ಆ ಯೇಸುವಿನಿಂದ ಅದ್ಭುತ ನಡೆಯಲು ಅಸಾಧ್ಯ ಎಂಬುದು ಏನಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಎಲ್ಲಿ ಯೇಸು ಇದ್ದಾರೆ ಅಲ್ಲಿ ಸಂತೋಷ ಇದೆ. ಯೇಸು ಇದ್ದಾರೆ ಅಲ್ಲಿ ಎಲ್ಲ ದುಃಖ ಮಾಯವಾಗುತ್ತೆ. ಎಲ್ಲಿ ಯೇಸು ಇದೆ ಎಲ್ಲ ಅದ್ಭುತಗಳು ಸಾಧ್ಯ. ವಿಶ್ವಾಸಿಸು ನಮ್ಮ ಪ್ರೈಸ್ ದ ಲಾರ್ಡ್. ಆ ಮೈಡ್ಗಾಗಿ ಒಂದು ನೀವು ಪ್ರಾರ್ಥಿಸಿ ಎಲ್ಲ ನಿಮ್ಮ ಜೀವನ ಮತ್ತು ಜೀವನ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಿಡಿ. ಖಂಡಿತ ಒಂದು ಅದ್ಭುತ ನಡೀಬೇಕು. ಇಲ್ಲಿ ಬಂದು ನಿನ್ನೊಮ್ಮೆ ಆ ಮಹಿಳೆ ಇಲ್ಲಿ ಬಂದು ಸಾಕ್ಷಿ ಹೇಳುವಂಥ ಒಂದು ಭಾಗ್ಯ ಸಿಗಲೆಂದು ದೇವ್ ನಿಮ್ಮಲ್ಲಿ ಪ್ರಾರ್ಥಿಸಲು ವಿನಂತಿ ನಾನು ಪ್ರಾರ್ಥಿಸ್ತೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಲೂಕನ ಶುಭ ಸಂದೇಶ 8:22 ಕೇಳೋಣ. ಒಂದು ದಿನ ಯೇಸು ಸ್ವಾಮಿ ತಮ್ಮ ಶಿಷ್ಯರ ಸಂಗಡ ದೋಣಿಯನ್ನು ಹತ್ತಿ ಸರೋವರದ ಆಚೆಯ ದಡಕ್ಕೆ ಹೋಗೋಣ ಎಂದರು. ಅಂತೆಯೇ ಎಲ್ಲರೂ ಹೊರಟರು. ದೋಣಿ ಸಾಗುತ್ತಿದ್ದಾಗ ಯೇಸು ನಿದ್ರಾವಶರಾದರು. ಅಷ್ಟರಲ್ಲಿ ಸರೋವರದ ಮೇಲೆ ಬಿರುಗಾಳಿ ಎಬ್ಬಿತು. ಶಾಂತವಾಗಿದ್ದ ಸರೋವರ, ಆದರೆ ಒಮ್ಮಿಂದ ಬಯಲಿಗೆ ಆ ಗಾಳಿ ಬಿರುಗಾಳಿ ಬಂದ್ಬಿಟ್ಟಿದ್ದು. ಜೀವನದಲ್ಲಿ ಇದೇ ಬರುತ್ತೆ ಸಹೋದರ ಸಹೋದರರೇ. ನಮ್ಮ ಜೀವನದಲ್ಲಿ ಎಲ್ಲವೂ ಶಾಂತವಾಗಿದೆ, ಸಂತೋಷದಿಂದ ಇರ್ತೀವಿ, ನಾವು ನೆಮ್ಮದಿಯಿಂದ ಇರ್ತೀವಿ, ಎಲ್ಲ ಒಳ್ಳೆಸಾಗುತ್ತೆ, ಎಲ್ಲ ಪ್ರಯತ್ನ ಪಡ್ತೀವಿ, ಕೆಲಸ ಮಾಡ್ತೀವಿ, ದುಡಿಯುತ್ತೀವಿ. ಆದರೆ ಏನೆಂದೋ ಎಲ್ಲಿಗೋ ಏನಾಗ್ಬಿಡುತ್ತೆ, ಬಿರುಗಾಳಿ ಬಂದ್ಬಿಡುತ್ತೆ, ಕುಟುಂಬದಲ್ಲಿ ದೊಡ್ಡ ವಿಘ್ನಗಳೇ ಬಂದ್ಬಿಡುತ್ತವೆ, ಕಷ್ಟ ನೋವುಗಳು ಬಂದ್ಬಿಡುತ್ತೆ, ಎಲ್ಲ ಜೀವನ ಅಲುಗಾಡುತ್ತೆ, ಭಯವಾಗುತ್ತೆ. ಮುಂದೇನಾಗುತ್ತೆ ನೋಡೋಣ. ದೋಣಿ ನೀರಿನಿಂದ ತುಂಬಿ ಅವರೆಲ್ಲರೂ ಅಪಾಯಕ್ಕೆ ಒಳಗಾದರು. ಶಿಷ್ಯರು ಬಂದು ಯೇಸುವನ್ನು ಎಬ್ಬಿಸಿ, ಸ್ವಾಮಿ ಸ್ವಾಮಿ ನಾವು ಸಾಯುತ್ತಿದ್ದೇವೆ. ಸ್ವಾಮಿ ನಾವು ಸಾಯುತ್ತಾ ಇದ್ದೀವಿ. ಈ ಜೀವನ ಈ ಗಳಿಗೆ ನಮ್ಗೆ ಏನು ಧೈರ್ಯವಿಲ್ಲ. ಈ ಬಿರುಗಾಳಿ ಮನ ಮುಳುಗಿಸ್ಬಿಡತ್ತೆ. ಸ್ವಾಮಿ ನನ್ನ ಬದುಕಿಸಿ ಸ್ವಾಮಿ. ಏನು ಮಾಡೋಕ್ಕಾಗಲ್ಲ, ನಿರಾಶೆಯಾಗಿದ್ದೀವಿ. ಜೀವನದಲ್ಲಿ ಏನು ದಾರಿ ಕಾಣ್ತಾ ಇಲ್ಲ. ಪ್ರತಿಯೊಂದು ಪ್ರಯತ್ನ ಮಾಡಿಬಿಟ್ಟೀವಿ, ಪ್ರಾರ್ಥನೆ ಮಾಡಿಬಿಟ್ಟೀವಿ, ಪೂಜೆಗೆ ಹೋಗಿಬಿರೋದು. ನಾವೇನು ಮಾಡಿದ್ವಿ, ಎಲ್ಲರೂ ಎಲ್ಲ ಮಾಡಿದ್ವಿ ದೇವ, ಏನಿಲ್ಲ ದಾರಿ. ಏನು ಮಾಡಿಕೊಳ್ಳಿ, ನಾವು ಯಾವ ಜೀವನದಲ್ಲಿ ದಾರಿ ಕಾಣ್ತಾ ಇಲ್ಲ ದೇವ. ನೀವೇ ನಮ್ಮನ್ನು ಬದುಕಿಸ್ಬೇಕು ಯೇಸು. ಏನು ಮತ್ತೆ ಮುಂದೇನಾಯ್ತು? ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಬೋರ್ಗರೆಯುತ್ತಿದ್ದ ಹಲೆಗಳನ್ನು ಗದರಿಸಿದರು. ಯೇಸು ಎಚ್ಚೆತ್ತರು. ಯೇಸು ಎಚ್ಚೆತ್ತರು. ಯಾವಾಗ ನಿನ್ನ ಜೀವನದಲ್ಲಿ ಕಷ್ಟ ಬರುತ್ತೆ, ನೋವು ಬರುತ್ತೆ, ಈ ಕತ್ತಲಲ್ಲಿ ಇರ್ತೀಯ, ಆಗಳಿಗೆ ಯೇಸುವನ ಕರೆ, ಯೇಸು ಎಚ್ಚೆತ್ತುಕೊಳ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸು ಎಂದು ಕಣ್ಮುಚ್ಚಿರಲ್ಲ, ಯೇಸು ಎಂದು ಕಿವಿ ಮುಚ್ಕೊಂಡಿರಲ್ಲ. ನಿನ್ನ ನೋವು, ನಿನ್ನ ಕರೆ ಯೇಸುವಿಗೆ ಕೇಳಿಸ್ತದೆ, ಪ್ರಾರ್ಥನೆ ದೇವರಡಿಗೆ ಮುಟ್ತದೆ. ಯೇಸು ಎಚ್ಚೆತ್ತುಕೊಳ್ತಾರೆ ಮತ್ತು ಆ ಬಿರುಗಾಳಿಯನ್ನು ಗದರಿಸ್ತಾರೆ. ಸೈತಾನ ಶಕ್ತಿಗಳನ್ನು ಗದರಿಸ್ತಾರೆ, ರೋಗಗಳನ್ನು ಬಾಧೆಗಳನ್ನು ಗದರಿಸ್ತಾರೆ. ನಿನ್ನ ಜೀವನದಲ್ಲಿ ಬಂದಿರುವಂಥ ವಿಘ್ನ ಇವುಗಳನ್ನು ಗದರಿಸ್ತಾರೆ, ಓಡಿಸ್ತಾರೆ. ಆ ಶಕ್ತಿ ಯೇಸುವಿಗಿದೆ. ನೀನು ವಿಶ್ವಾಸಿಸುವ ಯೇಸುವಿನಲ್ಲಿದೆ ಆ ಶಕ್ತಿ ಇದೆ. ಯಾವಾಗ ನೀನು ವಿಶ್ವಾಸಿಸ್ತೀಯ, ದೇವರಿಗೆ ಮೊರೆ ಇಡ್ತೀಯ, ಆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ, ಎಲ್ಲ ಜೀವನದಲ್ಲಿ ಬರುವಂಥ ವಿಘ್ನಗಳಿಗೆ ತಡೆಯೊಡ್ಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮುಂದೆ ಅವು ಸ್ತಬ್ಧವಾದವು, ವಾತಾವರಣ ಶಾಂತವಾಯಿತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು ಒಂದು ಘಟನೆಯನ್ನು ನೆನಪಿಸ್ಕೊಳ್ಳೋಣ. ಲೂಕನ ಶುಭ ಸಂದೇಶ 18:35 ಕೇಳೋಣ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಏನಾಯಿತು? ಕುರುಡನೊಬ್ಬನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಭಿಕ್ಷೆ ಬೇಡ್ತನಮ್ಮ, ಅಪ್ಪ ಕಣ್ತಾ ಇಲ್ಲಪ್ಪ, ಊಟ ಇಲ್ಲ, ಏನು ದುಡಿಯೋಕ್ಕಾಗುತ್ತಿಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಅಪ್ಪ ಒಂದು ಸ್ವಲ್ಪ ಭಿಕ್ಷೆ ಕೊಡಿ, ನನಗೆ ಯಾರಿಲ್ಲ, ನಾನೆಲ್ಲರೂ ಬಿಟ್ಟುಬಿಡ್ತಾರೆ, ರಸ್ತೆಯಲ್ಲಿ ಹೊತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಿ, ಕಣ್ಣು ಕಾಣ್ತಾ ಇಲ್ಲಪ್ಪ, ಏನು ಮಾಡಲಿ, ಇನ್ನು ಕರುಣಿಸಿ. ಕುರುಡ ಜನಸಂದಣಿಯ ಶಬ್ದವನ್ನು ಆಲಿಸಿ
ಅದೇನೆಂದು ವಿಚಾರಿಸಿದನು. ಅಪ್ಪಪ್ಪ ಏನು ಕಾಣ್ತಾ ಇದ್ದೇನೆ, ಶಬ್ದ ಕೇಳ್ತಾ ಇದೆ, ಏನಾರು ಬರ್ತಾ ಇದ್ದಾರೆ, ಏನಾಯಿತು, ಏನು ಯಾರು ಬರ್ತಾ ಇದ್ದಾರೆ, ಒಂದು ದೊಡ್ಡ ಜನಸಂದಿನಿದೆ ಪಾಸ್ ಆಗುವಂತೆ ಕಾಣ್ತದೆ, ಅದೇನು ಇಲ್ಲಿ ಬಹುಶಃ ಆ ಉತ್ತರ ಬರ್ತಾನೆ ಗಲಾಟೆ ಅಂತೆ, ಅದಲ್ಲ ಅಲ್ಲ, ಆದರೆ ಯೇಸು ಯಾರೋ ಬರ್ತಾ ಇದ್ದಾರೆ. ಏನು ಯಾರು ಬರ್ತದೆ ಮುಂದೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ. ನಜರೇತಿನ ಯೇಸು, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ನಜರೇತಿನ ಯೇಸು ಈ ದಾರಿಯಿಂದ ಸಾಗ್ತಿದ್ದಾರೆ. ಸಹೋದರ ಸಹೋದರನೇ, ಜೀವನದಲ್ಲಿ ಕತ್ತಲಲ್ಲಿ ತಡ್ಕಾಡ್ತೀಯ, ಜೀವನದಲ್ಲಿ ನೀನು ಕಷ್ಟದಲ್ಲಿದ್ದೀಯ, ಏನೋ ನಿನ್ನ ಜೀವನದಲ್ಲಿ ಯಾರಿಲ್ಲ ಅಂದ್ಕೊಳ್ತಿದ್ದೀಯ, ಯೇಸು ನಿನ್ನ ಜೀವನದಲ್ಲಿ ಸಾಕ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ವಿಶ್ವಾಸದ ಕಿವಿಗಳನ್ನು ಮುಚ್ಚಬೇಡ, ವಿಶ್ವಾಸದ ಕಣ್ಣುಗಳನ್ನು ಮುಚ್ಚಬೇಡ, ಯೇಸು ನಿನ್ನ ಜೀವನದಲ್ಲಿ ಸಾಕ್ತಿದ್ದಾರೆ, ನಿನ್ನೆಡೆಗೆ ಸಾಕ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಂದೇನಾಯ್ತು ಕೇಳೋಣ. ಕೂಡಲೇ ಅವನು ಯೇಸುವೆ ದಾವಿದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಗಟ್ಟಿಯಾಗಿ ಆತನು ಕೂಗಿದನು, ಯೇಸುವೆ ಯೇಸುವೆ ದಾವಿದ ಕುಲಪುತ್ರರೇ ಯೇಸುವೆ ಯೇಸುವೆ. ಆ ಬೊಬ್ಬಿಡ ತೊಡಗಿದನು, ಅದೇ ಬೊಬ್ಬೆನ ಕೇಳಿಕೊಂಡು ಯೇಸು. ಇದು ಕೆಲವರು ಗದರಿಸ್ರೆ, ಏಯ್ ಸುಮ್ಮನಿರಪ್ಪ ಸುಮ್ಮನಿರಪ್ಪ, ಏನು ಗಲಾಟೆ ಮಾಡಬೇಡ, ಈಗ ಗಲಾಟೆ ಮಾಡಿದ್ರೆ ನೀನು ಗಲಗೆ ಹೊಡೆದು ಬಿಟ್ಟಾರು, ಸುಮ್ಮನೆಯಲ್ಲಿ ಯಾರು ನಾವಪ್ಪ, ಭಿಕ್ಷುಕರು ನಾವು, ಹೌದು ದೊಡ್ಡ ಮನುಷ್ಯರು ಬರ್ತಾ ಇದ್ದಾರೆ, ನಾವು ಭಿಕ್ಷುಕರಪ್ಪ, ಹೀಗ ಬಿಡಬೇಡ. ಆದರೆ ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೂ ದಾವಿದ ಕುಲಪುತ್ರರೇ ನನಗೆ ದಯ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ, ಹೃದಯದಲ್ಲಿದ್ದ ವಿಶ್ವಾಸ ಬೊಬ್ಬಿಡ ತೊಡಗಿತು. ಆ ವಿಶ್ವಾಸ, ಯೇಸು ನನ್ನನ್ನು ಗುಣಪಡಿಸುತ್ತಿದ್ದಾರೆ, ಯೇಸು ನನ್ನನ್ನು ಇವತ್ತು ಸ್ಪರ್ಶಿಸುತ್ತಾರೆ, ಯೇಸು ನನ್ನನ್ನು ಬಿಡುಗಡೆಗೊಳಿಸುತ್ತಾರೆ, ಹಲವಾರು ವರ್ಷಗಳಿಂದ ಪಡೆಯುತ್ತಿರುವ ಎಷ್ಟೋ ವೇದನೆಗಳಿಂದ ನೋವುಗಳಿಂದ ಇವತ್ತು ನನಗೆ ಬಿಡುಗಡೆ ಸಿಗತ್ತೆ, ಯೇಸು ನನ್ನ ಜೀವನದಲ್ಲಿ ಅದ್ಭುತ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ಸುಮ್ಮನಿರಲಿಲ್ಲ, ವಿಶ್ವಾಸ ಬೊಬ್ಬಿಡದರ್ಗೆತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ವಿಶ್ವಾಸ ಬೊಬ್ಬಿಡಬೇಕು ಸಹೋದರ ಸಹೋದರರೇ. ಜೀವನದಲ್ಲಿರುವ ಕತ್ತಲೆ ಹೋಗ್ಬೇಕೆಂದ್ರೆ, ನಿನ್ನ ಜೀವನದಲ್ಲಿರುವ ಎಷ್ಟೋ ವಿಘ್ನ ಇವುಗಳು ದೂರ ಹೋಗ್ಬೇಕೆಂದಿದ್ರೆ ವಿಶ್ವಾಸ ಬೊಬ್ಬಿಡಬೇಕು, ದೇವರಲ್ಲಿ ವಿಶ್ವಾಸಿಸಬೇಕು. ನೀನು ಎಲ್ಲವೂ ಅದ್ಭುತ ನಡೆಯುತ್ತೆ, ದೇವರಿಗೆ ಎಲ್ಲವೂ ಸಾಧ್ಯ. ಮುಂದೆ ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆದು ತರುವಂತೆ ಅಪ್ಪಣೆ ಮಾಡಿದರು. ನನ್ನ ಬಳಿಗೆ ಕರೆದು ತನ್ನಿ ಎಂದು ಅಪ್ಪಣೆ ಮಾಡಿದ್ರು. ಅದೆಷ್ಟು ಇದನ್ನ ಬಳಿಗೆ ಕರೆದು ಬನ್ನಿ, ಸಿ ಅದ್ಭುತ ನಡೆಯದೆ ನಡೆದಿಟ್ಟದು. ಯೇಸು ಆ ಮನುಷ್ಯನ ಪ್ರಾರ್ಥನೆಯನ್ನು ಆಲಿಸಿದ್ರು. ಮುಂದೇನಾಯ್ತು, ಅವನು ಹತ್ತಿರಕ್ಕೆ ಬಂದಾಗ ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಲು, ನೋಡಪ್ಪ ನನ್ನಿಂದ ನಿನಗೇನಾಗಬೇಕು ಹೇಳು, ನನಗೇನು ಮಾಡ್ತೀನಿ. ಅವನು ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಕಣ್ಣು ಕಾಣುವಂತೆ ಮಾಡಿ, ಹಲವಾರು ವರ್ಷಗಳಿಂದ ಹುಟ್ಟು ಕುರುಡ ಸ್ವಾಮಿ, ನಾನು ಹುಟ್ಟು ಕುರುಡ, ಅಮ್ಮನ ಮುಖ ಕಂಡಿಲ್ಲ, ಅಪ್ಪನ ಮುಖ ಕಂಡಿಲ್ಲ, ಈ ಲೋಕದ ಸಂಚಂದ ನೋಡಿಲ್ಲ, ನನ್ನ ಮುಖನೂ ಕಾಣಲಿಲ್ಲ ಸ್ವಾಮಿ, ಹುಟ್ಟು ಕುರುಡ, ನನ್ನಿಂದ ಏನಾಗ್ತಿಲ್ಲ ಸ್ವಾಮಿ, ನನಗೆ ಬೇರೆ ಏನು ಬೇಡ ಸ್ವಾಮಿ, ದೃಷ್ಟಿಯನ್ನು ಕೊಡಿ ಸ್ವಾಮಿ, ದೃಷ್ಟಿಯನ್ನು ಕೊಡಿ, ಅಷ್ಟೇ ಸಾಕು, ಅಷ್ಟೇ ಸಾಕು. ಸಹೋದರ ಸಹೋದರರೇ, ದೇವರಲ್ಲಿ ಪ್ರಾರ್ಥಿಸೋಣ. ಏನು ಬೇಕು ನನಗೆ, ತಿಂಡಿ ಬೇಕಾ, ಊಟ ಬೇಕಾ, ಹಣ ಬೇಕು, ಬೇಡ, ಎಲ್ಲ ಏನು ಕೊಂಡೊಯ್ಯಲ್ಲ, ಈ ಲೋಕದಲ್ಲಿ ಇನ್ನು ಕೊಂಡೊಯ್ಯಲ್ಲ, ಆದರೆ ನನಗೆ ದೃಷ್ಟಿ ಬೇಕು, ದೇವರನ್ನು ಕಾಣುವಂಥ ಶಕ್ತಿ ಬೇಕು, ದೇವರನ್ನು ನಾನು ತಿಳಿದುಕೊಳ್ಳುವಂಥ ದೃಷ್ಟಿ ಬೇಕು ನನಗೆ, ಒಳ್ಳೆಯದು ಕೆಟ್ಟದ್ದು ಯಾವುದೆಂಬ ಗುರುತಿಸುವ ಶಕ್ತಿ ಬೇಕು, ದೃಷ್ಟಿ ಬೇಕು ನನಗೆ. ಈ ಲೋಕದಲ್ಲಿ ದೇವರನ್ನು ಎಲ್ಲ ಕಡೆ ಕಂಡುಕೊಳ್ಳುವ ಶಕ್ತಿ ಬೇಕು ನನಗೆ, ಆ ದೃಷ್ಟಿ ಬೇಕು. ಅದನ್ನು ಕೇಳಿಕೊಳ್ಳೋಣ. ಅದೇ ಕುರುಡೆ ಇವತ್ತು ಕೇಳಿಬಿಟ್ಟ. ಮುಂದೇನಾಯ್ತು, ಯೇಸು ಅವನಿಗೆ ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥ ಮಾಡಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಏನನ್ನ ನಿನಗೆ ಸ್ವಸ್ಥ ಮಾಡಿದೆ, ನಿನ್ನ ವಿಶ್ವಾಸ, ವಿಶ್ವಾಸ, ವಿಶ್ವಾಸ.
ನಾನು ಮಾಡಿದ್ದಲ್ಲಿ ನಿನ್ನ ವಿಶ್ವಾಸ ನಿನ್ನ ಸ್ವಸ್ಥಪಡಿಸಿದ್ದೆ, ನಿನ್ನ ವಿಶ್ವಾಸ ನಿನ್ನ ನೋವನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ನಿನ್ನ ರೋಗವನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ನಿನ್ನ ಬಾಧೆ ಎಲ್ಲ ಬಾಧೆಗಳನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ಸೈತಾನ ಶಕ್ತಿಗಳಿಂದ ಇವತ್ತು ಬಿಡುಗಡೆ ನೀಡಿದೆ, ನಿನ್ನ ವಿಶ್ವಾಸ ಇವತ್ತು ನಿನ್ನನ್ನು ಎತ್ತುತ್ತಾ ಇದೆ, ನಿನ್ನ ಜೀವನದಲ್ಲಿ ಸಂತೋಷ ಕೊಡ್ತಾ ಇದೆ, ನೆಮ್ಮದಿ ಕೊಡ್ತಾ ಇದೆ, ಇಡೀ ಕುಟುಂಬಕ್ಕೆ ಬಿಡುಗಡೆ ಸಿಗ್ತಾ ಇದೆ, ಇಡೀ ಚರ್ಚ್ಗೆ ಧರ್ಮಸಭೆಗೆ ಬಿಡುಗಡೆ ಸಿಗ್ತಾ ಇದೆ. ನಿನ್ನ ವಿಶ್ವಾಸ, ಅದೇ ವಿಶ್ವಾಸ ನಮಗೆ ಹೊಸ ಜೀವನ ನೀಡುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಸಹೋದರ ಸಹೋದರಿ, ಇವತ್ತು ನನಗೆ ಒಂದು ತುರ್ತು ಕಾರ್ಯದಿಂದ ನಂಗೆ ಬ್ರದ್ರತೆ ಹೇಳಿದೆ, ಇವತ್ತು 4 ಗಂಟೆ ತನಕ ಮಾತ್ರ ನಾನು ಇವತ್ತು ದೇವರ ವಾಕ್ಯ ಕೊಡ್ತೀನಿ, ನನಗೆ ಸಮಯವಾಗ್ತಾ ಇದೆ. ಆದರೆ ಇದನ್ನು ಕೊನೆಗೊಳಿಸ್ತಿರುವಾಗ ದೇವರಲ್ಲಿ ಪ್ರಾರ್ಥಿಸೋಣ. ಜೀವನದಲ್ಲಿ ಆ ಯೇಸು ನಮಗೆ ಬೇಕು. ಯೇಸು ನಮ್ಮ ಜೀವನದಲ್ಲಿರುವಾಗ ಅದ್ಭುತಗಳು ನಡೆಯುತ್ತೆ. ದೇವರ ಶಕ್ತಿ ನಮ್ಮನ್ನು ಯಾವತ್ತೂ ಬಿಡುಗಡೆ, ನಿಮ್ಮ ಎಲ್ಲ ಕಷ್ಟ ಶಕ್ತಿಗಳಿಂದ ಬಿಡುಗಡೆ ನೀಡುತ್ತೆ. ಎಲ್ಲರೂ ವಿಶ್ವಾಸಿಸೋಣ. ಆ ದೇವರಲ್ಲಿರುವ ವಿಶ್ವಾಸ ಸದಾ ನಮಗೆ ಬಿಡುಗಡೆ ನೀಡಲಿ. ಯೇಸುವಿನಲ್ಲಿ, ಯೇಸುವಿನ ದೃಢತೆ ಎಂದೋಣ. ಆಗ ನಮ್ಮ ಜೀವನದಲ್ಲಿ ಒಂದು ಹೊಸತನ ಬರುತ್ತೆ. ಅದೇ ಇವತ್ತು ದೇವರ ವಾಕ್ಯ ನಮಗೆ ಯೆಶಾಯ ಪ್ರವಾದಿಗಳಲ್ಲಿ ಮಾತುಗಳಲ್ಲಿ ಇರ್ತದೆ. ಯೆಶಾಯ ಪ್ರವಾದಿ ಸ್ವಲ್ಪ ಓದ್ರಮ್ಮ, 6ನೇ ವಾಕ್ಯದಿಂದ ಜಿಗಿಯುವನು ಕುಂಟನು, ಜಿಗಿಯುವನು ಕುಂಟನಿಗೆ ನಡೆಯಲಿಕ್ಕೆ ಆಗತ್ತಾ? ಒಂದು ಕಾಲಿಂದ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು ಜಿಗಿಯುವನು ಕುಂಟನು, ಯಾಕೆಂದರೆ ದೇವರು ಆತನಿಗೆ ವಿಶ್ವಾಸದ ಕಾಲುಗಳ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಜಿಗಿಯುವನು ಕುಂಟನು ಜಿಂಕೆಯಂತೆ ಆಡುವುದು ಮೂಕನ ನಾಲಿಗೆ ಹರ್ಷ, ಆಡುವುದು ಮೂಕನ ನಾಲಿಗೆ ಹರ್ಷ. ಪ್ರೈಸ್ ದ ಲಾರ್ಡ್ ಹೇಳ್ತಾನೆ. ಇವತ್ತು ಮೂಕ ಯಾವತ್ತು ಮಾತನಾಡಿದನು ದೇವರಿಂದ ಸ್ತುತಿಸುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಮುಂದೆ ಹೊರತೆಗಳು ಒಡೆಯುವ ಅರಣ್ಯದಲ್ಲಿ, ನದಿಗಳು ಉಟ್ಟಿ ಹರಿಯುವ ಒಣ ನೆಲದಲ್ಲಿ, ನದಿಗಳು ಉಕ್ಕಿ ಹರಿಯುವ ಒಣ ನೆಲದಲ್ಲಿ. ನಮ್ಮ ಜೀವನ ಯಾವತ್ತು ಒಣ ನೆಲವಾಗಿ ಬಿಟ್ಟಿದೆಯಾ? ಇವತ್ತು ದೇವರ ಶಕ್ತಿಯ, ದೇವರ ಅದ್ಭುತಗಳ ನದಿಗಳು ಹರಿಯುವವು. ದೇವರ ಶಕ್ತಿಯ ಅದ್ಭುತ ನದಿಯು ನಮ್ಮ ಜೀವನದಲ್ಲಿ. ಆ ದೇವರ ಪವಿತ್ರ ಶಕ್ತಿ ನಮ್ಮನ್ನು ಖಂಡಿತ ಇವತ್ತು ಹೊಸ ಜೀವನ ನಡೆಸುತ್ತೆ. ಮುಂದೆ ಸರೋವರವಾಗುವುದು ಉರಿಗಾಡು, ಬುಗ್ಗೆಯಾಗುವುದ ಭೂವಿ ಬರಡು, ಬುಗ್ಗೆಯಾಗುವುದು ಭೂವಿ ಬರಡು. ನರಿಗಳು ನಿವಾಸಿಸುವ ಗುಹೆಗಳು, ಆ ಗುಹೆಗಳಲ್ಲಿ ಆಗುವುದು ಹುಲುಸಾದ ಹುಲ್ಲುಗಾವಲುಗಳು. ಅಲ್ಲಿರುವುದೊಂದು ರಾಜಮಾರ್ಗ, ಅದೆನಿಸಿಕೊಳ್ಳುವುದು ಪವಿತ್ರ ಮಾರ್ಗ, ಪವಿತ್ರ ಮಾರ್ಗ. ನಡೆಯನು ಅದರಳು ಪಾಪಾತ್ಮನು, ಅದಾಗುವುದು ಜನರಿಗೆ ಮೀಸಲು. ದಾರಿ ತಪ್ಪನು ಅಲ್ಲಿ ನಡೆಯುವ ಮೂಡನು, ನಡೆಯುವ ಸಾಕು. ಸೋದರ ಸೋದರೆ, ಎಷ್ಟೇ ದೇವರ ವಾಕ್ಯ ನಮಗೆ ಇವತ್ತು ನಡೆಯುತ್ತೆ, ಇವತ್ತು ನಮ್ಮ ಜೀವನದಲ್ಲಿ ದೇವರು ಹೊಸ ಜೀವನವನ್ನು ಕೊಡ್ತಾರೆ. ಆ ದೇವರ ಶಕ್ತಿ ನಾವು ಪಡೆಯೋಣ. ಒಂದು ಕಡೆಗೆ ಒಂದು ಸ್ವಲ್ಪ ನಿಂತ್ಕೊಳ್ಳೋಣ. ದೇವರನ್ನು ನಮ್ಮ ಕೈ ಎತ್ತಿ ಪ್ರಾರ್ಥಿಸೋಣ. ಕೈ ಎತ್ತಿ ಸ್ವಲ್ಪ ದೇವರನ್ನು ಸ್ತುತಿಸೋಣ. ಸೋದರ ಸೋದರರೇ, ಆ ದೇವರ ಶಕ್ತಿ ನಮಗೆ, ನಾವು ಒಂದು ಕಡೆಗೆ ಒಂದು ವಿನಂತಿಯನ್ನು ಮಾಡಿದೆ ಆ ಒಬ್ಬರ ಮಹಿಳೆಗೋಸ್ಕರ, ಆ ಒಂದು ಮಗುವಿನ ಗರ್ಭ ಉಳಿಯುವಂತೆ. ಅದು ಒಂದು ವಿನಂತಿ, ವಿಶೇಷವಾದ ವಿನಂತಿಯನ್ನು ಪ್ರಾರ್ ಮಾಡ್ತಾ ಇದ್ದೇನೆ. ಎಲ್ಲರೂ ನಾವು ಒಂದು ಕಡೆಗೆ ದೇವರಲ್ಲಿ ಸುತ್ತ, ಹಾಲೆಲುಯ್ಯ ಹಾಲೆಡಿಯ ಹಾಲೆಡಿಯ, ಹಾಲೆಲುಯ್ಯ ಹಾಲೆಡಿಯ 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 ಹಾಲೆಡಿಯ. ಯೇಸುವೆ ಯೇಸುವೆ, ಈ ನಿಮ್ಮ ಶಕ್ತಿಯಿಂದ ಆ ಈ ಒಂದು ಅದ್ಭುತ ನಡೆಸಿರಿ ಸ್ವಾಮಿ. ನಿಮ್ಮ ಜೀವನ ಎಲ್ಲ ನೀವು ನಿಮಗೆ ಎಲ್ಲ ಯಾವುದು ಅಸಾಧ್ಯ ಮತ್ತೆಲ್ಲ, ಆ ನಿಮ್ಮ ಪವಿತ್ರ ಶಕ್ತಿಯಿಂದ, ವಿಶ್ವಾಸದಿಂದ ಆ ಒಂದು ಮಗು ಬದುಕಲಿ. ಆ 14 ವರ್ಷದ ನೋವನ್ನು ದೂರ ಮಾಡಿಕೊಂಡು ಆ ಗಜ್ಜೀವ ಉಳಿಯಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ 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 ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್.